नमः परस्मै पुरुषाय भूयसे सदुद्भवस्थान निरोधलीलया गृहीतशक्तित्रितयाय देहिनामन्तर्ध्रुवायानुपलभ्यवर्त्मने ज्ञानगम्यदिंद ಪ್ರಸಾರವಾಗುತ್ತಿರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಾಗವತ ಎಂಬುವ ರಸವತ್ತಾದ ಫಲದ ಸಾರ ಸಂಗ್ರಹವನ್ನು ಮಾಡಿ ವಿಷ್ಣುತೀರ್ಥರು ಭಾಗವತ ಸಾರೋದ್ಧಾರ ಅನ್ನುವ ಕೃತಿಯನ್ನು ನೀಡಿದ್ದಾರೆ. ಅದರ ವಿಶೇಷವಾದ ಭಾಗ ವೈರಾಗ್ಯ ಪ್ರಕರಣ. ಅದರಲ್ಲಿ ಬಂದಿರುವ ಪದ್ಯಗಳ ಅರ್ಥಚಿಂತನೆಯನ್ನು ಹಿಂದಿನ ಹಲವು ಸಂಚಿಕೆಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಒಬ್ಬ ಭಾಗವತೋತ್ತಮ, ಭಾಗವತ ಭಗವಂತನ ಭಕ್ತ ಅಂತ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಬರೋದು ಪ್ರಹ್ಲಾದರಾಜರು. ಆ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಉಪದೇಶವನ್ನು ಮಾಡುವ ಸಂದರ್ಭದಲ್ಲಿ ಹೇಳುವಂತಹ ಒಂದು ಮಾತನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ವಿಷ್ಣುತೀರ್ಥರು. रायः कलत्रं पशवस्सुतादयो गृहामही कुञ्जरकोशभूतयः सर्वेऽर्थकामाः क्षणभङ्गुरायुषः कुर्वन्ति मर्त्यस्य कियत्प्रियञ्चलाः. मानव सुखद अपेक्षेयिंद अनेक वस्तुगळ कडे हिंदे अदर हिंदे होग्ताने. संपत्तिनिंद नमगे सुख सिग्तदे, ಮಡದಿಯಿಂದ ನನಗೆ ಸುಖ ಸಿಗತ್ತೆ, ಅಥವಾ ಪುರುಷನಿಂದ ನನಗೆ ಸುಖ ಸಿಗತ್ತೆ, ಪಶುಗಳಿಂದ ನನಗೆ ಸುಖ ಇದೆ, ಮಕ್ಕಳಿಂದ ಮೊಮ್ಮಕ್ಕಳಿಂದ ನಮಗೆ ಆನಂದ ಇದೆ, ಮನೆ ಭೂಮಿ ವಾಹನಗಳು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದರಿಂದ ನಮಗೆ ಸುಖ ಇದೆ ಅನ್ನುವ ಒಂದು ಭಾವನೆ ಜನರಿಗಿದೆ. ಆದರೆ ಇದೆಲ್ಲವೂ ಕೂಡ ಕ್ಷಣಭಂಗುರಾಯುಷಃ, ಇವತ್ತಿರ್ತದೆ ನಾಳಿರೋದಿಲ್ಲ. ನಾವು ಎಷ್ಟು ನೋಡ್ತಾ ಇದ್ದೇವೆ ಸುತ್ತಮುತ್ತ ಯಾವುದನ್ನು ಬಹಳ ಪ್ರೀತಿಸಿ ಅಭಿಮಾನದಿಂದ ಬೆಳೆಸಿ ಅದನ್ನು ಕೂಡಿಟ್ಟಿರ್ತಾನೋ ಅಂತಹ ವಸ್ತು ಕಳೆದುಕೊಂಡು ಹೋದದ್ದು, ಆ ವಸ್ತು ಹೋದದ್ದರಿಂದ ಅವನು ವ್ಯಥೆ ಪಡ್ತಾ ಇರೋದು, ಅದನ್ನು ಜಗತ್ತಿನಲ್ಲಿ ನಾವು ಎಷ್ಟು ಕಡೆ ನೋಡ್ತಾ ಇಲ್ಲ. ಇದೆಲ್ಲ ಚಲಾಹ, ಅತ್ಯಂತ ಚಂಚಲವಾಗಿರುವಂಥದ್ದು. ಕಿಯತ್ ಪ್ರಿಯಂ, ನಮಗೆ ಬೇಕಾದದ್ದನ್ನು ಇದೇನು ನೀಡಲಿಕ್ಕೆ ಸಾಧ್ಯ? ನಮಗೆ ಶಾಶ್ವತ ಸುಖವನ್ನು ಅಶಾಶ್ವತವಾದ ವಸ್ತು ಹೇಗೆ ನೀಡಲಿಕ್ಕೆ ಸಾಧ್ಯ? ಇದು ಪ್ರಹ್ಲಾದರಾಜರ ಮಾತು. ಅಸುರ ಬಾಲಕರಿಗೆ ಬೋಧನೆಯನ್ನು ಮಾಡ್ತಾರೆ. ನೀವು ಇಷ್ಟು ಹೊಡೆದಾಡ್ತಾ ಇದ್ದೀರಾ, ಬಡದಾಡ್ತಾ ಇದ್ದೀರಾ, ಯಾವುದಕ್ಕೋಸ್ಕರ? ಸುಖಕ್ಕೋಸ್ಕರ. ಸುಖ ಯಾವುದರಿಂದ ಸಿಗತ್ತೆ ಅನ್ನೋ ಭಾವನೆ ನಿಮಗಿದೆ, ಅದೆಲ್ಲವೂ ಕೂಡ ಭ್ರಮೆಯೇ ಆಗಿದೆ. ಇದು ನಿಜವಾಗಿ ಇದ್ಯಾವುದೂ ಕೂಡ ಸುಖವನ್ನು ನೀಡುವಂಥದ್ದಲ್ಲ. ನಿಜವಾಗಿ ಸುಖ ಆ ಅಂತರಾತ್ಮನಾದ ಪರಮಾತ್ಮನ ಚಿಂತನೆಯಿಂದ ನಮಗೆ ಸಿಗತ್ತೆ ಅನ್ನುವ ಉಪದೇಶವನ್ನು ಪ್ರಹ್ಲಾದರಾಜರು ಮಾಡ್ತಾರೆ. ಅದನ್ನು ವಿಷ್ಣುತೀರ್ಥರು ಮುಂದಿಟ್ಟು ನಂತರದಲ್ಲಿ ಆ ಪ್ರಹ್ಲಾದರಾಜರಿಗೂ ಜ್ಞಾನೋಪದೇಶ ಮಾಡಿದ ನಾರದರ ಮಾತನ್ನು, ನಾರದರು ಪ್ರಾಚೀನ ಬರಹಿ ಅಂತನ್ನುವ ರಾಜನಿಗೆ ಉಪದೇಶವನ್ನು ಮಾಡುವಂತಹ ಒಂದು ಸಂದರ್ಭ, ನಾಲ್ಕನೆಯ ಸ್ಕಂದದ ಕೊನೆಯಲ್ಲಿ ಬರುವಂತಹ ಪ್ರಸಂಗ. ಅವನು ಸಾಕಷ್ಟು ಯಾಗಗಳನ್ನು ಮಾಡಿದ್ದಾನೆ, ಎಲ್ಲಿ ಕಂಡಲ್ಲಿ ಯಾಗಗಳನ್ನು ಮಾಡಿದ್ದಾನೆ ಪ್ರಾಚೀನ ಬರಹಿ ಅಂತ. ಎಲ್ಲಿ ನೋಡಿದಲ್ಲೂ ದರ್ಭೆ ಹಾಸಿದ್ದು ಭಾರತ ಭೂಮಿಯಲ್ಲಿ ಕಾಣಿಸ್ತಾ ಇತ್ತಂತ. ಇಲ್ಲಿ ಯಾಕಿಷ್ಟು ದರ್ಭೆ ಬಂದಿದೆ ಅಂತಂದರೆ, ರಾಜ ಬಂದು ಯಾಗ ಮಾಡಿಕೊಂಡು ಹೋಗಿದ್ದಾನೆ ಅಂತ. ಊರು ಊರುಗಳಲ್ಲಿ, ಕ್ಷೇತ್ರಗಳಲ್ಲಿ, ಎಲ್ಲ ನದಿಯ ದಡಗಳಲ್ಲಿ ಯಾಗಗಳನ್ನು ಮಾಡಿದ್ದ ಪ್ರಾಚೀನ ಬರಹಿ. ಕರ್ಮದಿಂದಲೇ ನಾವು ಪರಮ ಪುರುಷಾರ್ಥವನ್ನು ಹೊಂದಿಬಿಡುತ್ತೇವೆ ಅನ್ನುವ ಭಾವನೆ ಪ್ರಾಚೀನ ಬರಹಿಗಿತ್ತು. ಅವನ ಮನಸ್ಸನ್ನು ತಿದ್ದೋದಕ್ಕೋಸ್ಕರ ಒಂದು ಕಥೆಯನ್ನು ಹೇಳಿ ನಾರದರು ಅವನ ಮನಃಪರಿವರ್ತನೆಯನ್ನು ಮಾಡ್ತಾ ಇದ್ದಾರೆ. ಅದು ಪುರಂಜನೋಪಾಖ್ಯಾನ ಅಂತ. ಅದರಲ್ಲಿ ಕೊನೆಯಲ್ಲಿ ಬರುವಂತಹ ಒಂದೆರಡು ಮಾತುಗಳನ್ನು ಇಲ್ಲಿ ವಿಷ್ಣುತೀರ್ಥರು ನಮಗೆ ಸಂಗ್ರಹ ಮಾಡಿಕೊಡ್ತಾ ಇದ್ದಾರೆ. ಕ್ಷುದ್ರಂಚರಂ ಸುಮನಸಾಂ ಶರಣೇ ಮಥಿತ್ವ ರಕ್ತಂ ಷಡಂಘ್ರಿ ಗಣಸಾಮಸುಲುಬ್ಧಕರಣಂ ಅಗ್ರೇ ವೃಕಾನ ಸುಹೃತೋ ವಿಗಣಯ್ಯ ಯಾಂತಂ ಪೃಷ್ಠೇ ಮೃಗಂ ಮೃಗಯೋಲುಬ್ಧಕ ಬಾಣಭಿನ್ನಂ. ಒಂದು ಒಳ್ಳೆಯ ಉದ್ಯಾನವನ,
ಸಾಕಷ್ಟು ಹೂಗಳು, ಪರಿಮಳದ ಹೂಗಳು, ಅದರ ಸುಗಂಧ, ಅದರ ಆಕರ್ಷಣೆಗೆ ನಾವು ಒಳಗಾಗಿ ಅದರ ಕಡೆಗೆ ಧಾವಿಸ್ತೇವೆ. ದುಂಬಿಗಳ ಝೇಂಕಾರದ ಧ್ವನಿ ಅದು ಗುಯಿಗುಟ್ತಾ ಇದೆ. ಅದರಿಂದ ಕರ್ಣ ಮನೋಹರವಾದ ಆ ಶಬ್ದ ನಮ್ಮ ಕಿವಿಯನ್ನು ಸೆಳೀತಾ ಇದೆ. ಅದರ ಕಡೆಗೆ ಧಾವಿಸ್ತಾ ಮಾನವ ಹೋಗ್ತಾನೆ. ಆದರೆ ಎದುರಿನಲ್ಲಿ ಹಸಿದು ಬಂದ ತೋಳ ಇದೆ. ಪ್ರಾಣವನ್ನು ಬಗೆದು ತಿನ್ನುವಂತಹ ತೋಳಗಳು ಎದುರಿನಲ್ಲಿವೆ. ಅದರ ಕಡೆ ಗಮನವನ್ನೇ ಹರಿಸಿಲ್ಲ. ಹಿಂದೆ ಬಾಣ ಹೂಡಿ ಅಲ್ಲಿ ನಿಂತಿದ್ದಾನೆ ಯಾರು ಬೇಡ, ಅವನ ಕಡೆ ಗಮನ ಇಲ್ಲ. ಗಮನ ಇಲ್ಲದೇ ಇರುವಂತಹ ಜಿಂಕೆಯ ಪರಿಸ್ಥಿತಿ. ಒಂದು ಜಿಂಕೆ, ಇಂಪಾದ ಧ್ವನಿ, ಆ ಕಡೆಯಿಂದ ಸುಗಂಧ, ಹೂತೋಟದ ಆ ಪುಷ್ಪಗಳ ಗಂಧ ಆ ಜಿಂಕೆಯ ಮನಸ್ಸನ್ನು ಸೆಳೀತಾ ಇದೆ. ಆ ಧ್ವನಿ, ದುಂಬಿಗಳ ಝೇಂಕಾರ ಅದು ಕಿವಿಯನ್ನು ಸೆಳೀತಾ ಇದೆ. ಹೀಗೆ ಅದಕ್ಕೆ ಮನಸೋತು ಆ ಜಿಂಕೆ ಆ ಉದ್ಯಾನವನದ ಒಳಗೆ ಹೋಗ್ತಾ ಇದೆ. ಎದುರಿನಲ್ಲಿ ತೋಳಗಳು ನಿಂತಿವೆ, ಹಿಂದೆ ಬಾಣ ಹೂಡಿ ಬೇಡರವ ನಿಂತಿದ್ದಾನೆ. ಹಾಗಿರುವಾಗ ಅವನಿಗೆ ಆ ಜಿಂಕೆ ಹೇಗೆ ಮೈಮರೆತು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತದೋ ಹಾಗೆ ಮೃಗಂ ಅಂತಹ ಜಿಂಕೆಯಂತೆ ಮಾನವ ತನ್ನ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾನೆ. ಇದು ಕ್ಷುದ್ರಂ ಚರಂ ಸುಮನಸಾಂ ಶರಣೇ ಮಥಿತ್ವ, ಇದೆಲ್ಲವೂ ಕೂಡ ಪ್ರತೀಕದಲ್ಲಿದೆ. ಯಾವುದೋ ಒಂದು ಪ್ರತೀಕವನ್ನು ಇಟ್ಟುಕೊಂಡು ಮಾನವನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಸುಮನಸಾಂ ಶರಣಂ, ಹೂಗಳ ಆ ತೋಟ. ಹೂತೋಟ ಅಂತಂದರೆ ಹೂಗಳಂತೆ ಕೋಮಲವಾದ ಶರೀರವನ್ನು ಹೊಂದಿರುವಂತಹ ನಾರಿಯರ ಆ ಅಂತಃಪುರ ಏನಿದೆ, ಅವರ ವಾಸಗೃಹ, ಅದನ್ನು ಸುಮನಸಾಂ ಶರಣಂ ಅಂತ ಹೇಳ್ತಾರೆ. ಕ್ಷುದ್ರಂ ಅದು ಅತ್ಯಂತ ಅಲ್ಪವಾಗಿರುವಂಥದ್ದು. ಯಾಕೆ? ಹೂಗಳು ಇವತ್ತು ಅರಳಿರುವ ಹೂಗಳು ಬಾಡಿ ಹೋಗ್ತವೆ. ಇವತ್ತು ತಾರುಣ್ಯದಿಂದ ಯೌವನದಿಂದ ಕಂಗೊಳಿಸುವ ಹೆಣ್ಣುಗಳು ನಾಳೆ ತಾರುಣ್ಯವನ್ನು ಕಳೆದುಕೊಂಡು ಮುದಿತನದಿಂದ ಅವರು ಸೌಂದರ್ಯವನ್ನು ಕಳೆದುಕೊಳ್ತಾ ಇದ್ದಾರೆ. ಹೀಗೆ ಕ್ಷುದ್ರಂ ಚರಂ ಸುಮನಸಾಂ ಶರಣಂ, ಇದರಲ್ಲಿ ನಮಗೆ ಸುಗಂಧ, ಇದು ನಮಗೆ ತೃಪ್ತಿಯನ್ನು ನೀಡುತ್ತೆ ಅಂತ ಜಿಂಕೆ ಹೋದಂತೆ ಅಂತಃಪುರಕ್ಕೆ ಅರಸನಾದವನು ಹೋಗ್ತಾನೆ. ಹಾಗೆ ಎಲ್ಲ ಪುರುಷರು ಕೂಡ ಧಾವಿಸಿ ಹೋಗ್ತಾರೆ. ರಕ್ತಂ ಷಡಂಘ್ರಿ ಗಣಸಾಮ ಸುಲುಬ್ಧಕರಣಂ, ಅಲ್ಲಿ ಆ ವಲ್ಲಭೆಯರ ಅಥವಾ ವಲ್ಲಭರ ಆ ಪಿಸು ಮಾತುಗಳು, ಸಂತೋಷದ ಮಾತುಗಳು ಏನಿವೆ, ಆ ಮಾತುಗಳಿಗೆ ಮನಸೋತಿದ್ದಾನೆ ಅಥವಾ ಮನಸೋತಿದ್ದಾಳೆ. ಆ ರೀತಿಯಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ, ಅದರ ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರೆ. ಮುಂದೆ ತೋಳ ಇದೆ, ಬಾಗಿಲು ಹಾಕಿಬಿಟ್ಟಿದ್ದೇವೆ, ಯಾವ ತೋಳವೂ ಇಲ್ಲ ಅಂತ ಭಾವಿಸಬೇಡಿ. ಬಾಗಿಲು ಹಾಕಿದರೂ ತೆಗೆದರೂ ಕೂಡ ಆ ತೋಳಗಳು ಬಾಯಿ ತಕ್ಕೊಂಡು ಇವೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೇ ನಮ್ಮ ಪ್ರಾಣವನ್ನು ಅಪಹಾರ ಮಾಡಿಕೊಂಡು ಹೋಗ್ತಾ ಇವೆ. ಯಾವುದದು? ಅಗ್ರೇ ವೃಕಾನ್ ಅಸುಹೃತಃ ಅಂತಂದರೆ ಪ್ರಾಣವನ್ನು ಅಪಹರಿಸುವ ತೋಳಗಳು ಅಂತಂದರೆ ಅಹೋರಾತ್ರಾನ್ ಅಂತ ಹೇಳ್ತಾರೆ. ಹಗಲು ರಾತ್ರಿಗಳು ನಮ್ಮ ಮುಂದೆ ನಮ್ಮ ಪ್ರಾಣವನ್ನು ಸೆಳೆದುಕೊಂಡು ಹೋಗ್ತಾ ಇವೆ. ನಾವು ಮೈಮರೆತು ಕಾಲವನ್ನು ಕಳೀತಾ ಇದ್ದೇವೆ, ನಮ್ಮ ಆಯುಷ್ಯ ಹಾಗೆ ಕ್ಷೀಣ ಆಗ್ತಾ ಇದೆ. ಹಗಲು ರಾತ್ರಿಗಳು ನಮ್ಮ ಪ್ರಾಣವನ್ನು ಅಪಹರಿಸಿಕೊಂಡು ಹೋಗ್ತಾ ಇವೆ, ಅದರ ಕಡೆ ಗಮನ ಇಲ್ಲ. ಇನ್ನು ಹಿಂಬದಿಯಿಂದ ಬಾಣವನ್ನು ಹೂಡಿ ನಿಂತಿರುವಂತಹ ಬೇಡ ಯಾರದು ಅಂತಂದರೆ ಮೃತ್ಯುದೇವತೆ. ಮೃತ್ಯುದೇವತೆ ನಮ್ಮ ಪ್ರಾಣವನ್ನು ಅಪಹಾರ ಮಾಡೋದಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ, ಅದರ ಕಡೆಯೂ ಗಮನ ಇಲ್ಲದೇನೆ. ಮುಂದೆ ಪ್ರಾಣವನ್ನು ಅಪಹರಿಸ್ತಾ ಇರುವಂಥ ಹಗಲು ರಾತ್ರಿಗಳ ಕಡೆಗೆ ಗಮನ ಇಲ್ಲದೇನೆ ನಾವು ಸುಖಲೋಲುಪರಾಗಿ ಕಾಲವನ್ನು ಕಳೀತಾ ಇದ್ದೇವೆ. ಆ ಜಿಂಕೆಯ ಪರಿಸ್ಥಿತಿ ನಮ್ಮದಾಗಿದೆ ಅನ್ನೋದನ್ನು ಆ ಪ್ರಾಚೀನ ಬರಿಹಿಗೆ ನಾರದರು ಉಪದೇಶ ಮಾಡಿ ಅವನ ಮನಸ್ಸನ್ನು ಪರಿವರ್ತನೆಗೊಳಿಸ್ತಾ ಇದ್ದಾರೆ. ಜ್ಞಾನದ ಕಡೆಗೆ ಅವನನ್ನು ಸೆಳೆದುಕೊಂಡು ಹೋಗ್ತಾ ಇದ್ದಾರೆ. ಸತ್ವಂ ವಿಚಕ್ಷ್ವ ಮೃಗಚೇಷ್ಟಿತಮಾತ್ಮನೋಂತಶ್ಚಿತ್ತನ್ನಿಯಚ್ಛ ಹೃದಿ ಕರ್ಣಧುನೀಂಚ ಚಿತ್ತಿಂ ಜಹ್ಯಂಗನಾಭ್ರಮಸತ್ತಮಯೂಥ ಗಾಥಂ ಪ್ರೀಣೀಹಿ ಹಂಸಶರಣಂ ವಿರಮಕ್ರಮೇಣ. ಜಿಂಕೆಯ ಈ ವ್ಯಾಪಾರವನ್ನು ಬಿಟ್ಟುಬಿಡು, ಜಿಂಕೆಯಂತೆ ಆಗಬೇಡ ನೀನು. ನಿನ್ನ ಮನಸ್ಸನ್ನು ನಿಗ್ರಹಿಸಿಗೋ, ಅದು ಎಲ್ಲೆಲ್ಲೋ ಧಾವಿಸದಂತೆ ಮಾಡು.
ಅಸತ್ತಮ ಯೂಥ ಗಾಥಂ ಅಂಗನಾಭ್ರಮಂ. ನಾರಿಯರ ಸಹವಾಸ, ಹೆಂಗಳೆಯರ ಆ ಜೊತೆ ಕಳೆಯುವ ಕಾಲ, ಅದು ನಮಗೆ ಪರಮಾನಂದವನ್ನು ನೀಡೋದು ಅನ್ನೋದಕ್ಕೆ, ಅನ್ನುವ ಈ ಭಾವನೆ ಮೂಡೋದಕ್ಕೆ ಸುತ್ತಮುತ್ತ ಆಡುವ ಮಾತುಗಳು. ಪುರುಷರು ನಾರಿಯರು ಅವರು ತಮ್ಮ ಜೀವನದ ಸೌಭಾಗ್ಯ ಅಂತ ಭಾವಿಸಿ ಈ ಮೈಥುನದ ಕಾಲವನ್ನು ಅದನ್ನೇ ವಿಶೇಷವಾಗಿ ಕೊಂಡಾಡ್ತಾ ಇದ್ದಾರೆ. ಇದು ಅಸತ್ತಮ ಯೂಥ ಗಾಥಂ, ಅತ್ಯಂತ ದುರ್ಜನರ ಆ ಮಾತುಗಳು, ಅದನ್ನು ಆ ಗಾಥೆಗಳನ್ನು ಬಿಟ್ಟುಬಿಡು, ಅದರ ಕಡೆ ಕಿವಿ ಕೊಡಬೇಡ, ಅದನ್ನೇ ನೀನು ಪರಮ ಪುರುಷಾರ್ಥ ಅಂತ ಭಾವಿಸಬೇಡ, ಅದನ್ನು ನೀನು ನಿಗ್ರಹಿಸಿಕೋ, ಮನಸ್ಸನ್ನು ನಿಯಂತ್ರಣದಲ್ಲಿ ತಂದುಕೋ. ಹಂಸ ಶರಣಂ ಪ್ರೀಣೀಹಿ, ಪರಮಹಂಸರಿಗೂ ಯಾರು ಶರಣಾಗಿದ್ದಾನೆ ಅಂದರೆ ರಕ್ಷಕನಾಗಿದ್ದಾನೆ ಅಂತಹ ಪರಮಾತ್ಮನನ್ನು ಸಂತೋಷಗೊಳಿಸು, ಅಂತಹ ಪರಮಾತ್ಮನನ್ನು ಮೊರೆ ಹೋಗು, ಅದರಿಂದ ನೀನು ಉದ್ಧೃತನಾಗ್ತೀಯ ಅಂತ ನಾರದರು, ಜ್ಞಾನವನ್ನು ನೀಡುವಂತಹ ನಾರದರು ಅವರು ಪ್ರಾಚೀನ ಬರಿಹಿಗೆ ಕೊಟ್ಟಿರುವ ಉಪದೇಶ. ಹೀಗೆ ಅದನ್ನು ಹೇಳ್ತಾ ಮುಂದೆ ಕೊನೆಯಲ್ಲಿ, ಭಾಗವತದ ಕೊನೆಯಲ್ಲಿ ಇಷ್ಟು ಹೊತ್ತು ಕೂಡ ವಿಷ್ಣು ತೀರ್ಥರು ವೈರಾಗ್ಯವನ್ನು ತಾಳಬೇಕು. ನಾವು ಯಾವುದಕ್ಕೋಸ್ಕರ ಇವತ್ತು ಹಪಹಪಿಸ್ತಾ ಇದ್ದೇವೆ ಅದು ಪರಮಸುಖವನ್ನು ನೀಡಲಾರದು. ನಮಗೆ ನಿಜವಾದ ಸುಖ, ನಿಜವಾದ ತೃಪ್ತಿ ಸಿಗೋದು ಆ ಪರಮಪುರುಷನಿಂದ ಅನ್ನೋದನ್ನು ದೃಢಪಡಿಸೋದಕ್ಕೋಸ್ಕರ ಇಷ್ಟೆಲ್ಲ ಕಥಾಪ್ರಸಂಗಗಳನ್ನು ಹೇಳಿದರು. ಒಂದು ಜಿಜ್ಞಾಸೆ ಬರ್ತದೆ, ಭಾಗವತ ಅಂದರೆ ಭಗವಂತನ ಕಥೆ, ಈ ಭಗವಂತನ ಕಥೆಯಲ್ಲಿ ಇಷ್ಟೆಲ್ಲ ಬೇರೆ ಬೇರೆ ವಿಷಯಗಳೆಲ್ಲ ಯಾಕೆ, ಇದು ಬೇರೆ ಏನನ್ನೋ ಹೇಳಿ ಹೊರಟಿದೆಯಲ್ಲ ಭಾಗವತ ಅಂತ ಅನ್ನೋ ಜಿಜ್ಞಾಸೆ ಬಂದರೆ, ಕೊನೆಯಲ್ಲಿ 12ನೆಯ ಸ್ಕಂಧದಲ್ಲಿ ಅಲ್ಲಿ ಹೇಳುವಂತಹ ಈ ಮಾತು, ಅದನ್ನು ವಿಷ್ಣು ತೀರ್ಥರು ನಮ್ಮ ಮುಂದೆ ಇಡ್ತಾರೆ. ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂವಿತಾಯ ಲೋಕೇಶು ಯಶಃ ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ ವಚೋ ವಿಭೂತೀಹಿ ನತು ಪಾರಮಾರ್ಥ್ಯಂ. ದೇವರನ್ನು ಬಿಟ್ಟು ಬೇರೆ ಬೇರೆಯೇ ಮಾತಾಡಿದ್ದಾರೆ ಅಂತ ಭಾವಿಸಬೇಡಿ. ದೇವರನ್ನು ಬಿಟ್ಟು ಬೇರೆ ಮಾತಾಡಲಿಲ್ಲ, ದೇವರನ್ನು ಹೊಂದೋದಕ್ಕೆ ಬೇಕಾಗಿರುವಂತಹ ವಿಷಯವನ್ನೇ ಹೇಳ್ತಾ ಇದೆ. ವಿಜ್ಞಾನ ವೈರಾಗ್ಯ ವಿವಕ್ಷಯ, ಜನರಿಗೆ ಎಲ್ಲ ಭಕ್ತರಿಗೆ ಭಗವಂತನ ಮಹಿಮೆ ತಿಳಿಬೇಕು, ಅದಕ್ಕೋಸ್ಕರ ವೈರಾಗ್ಯ ಬೇಕು, ಅದಕ್ಕಾಗಿ ಈ ಜ್ಞಾನ ಮತ್ತು ವೈರಾಗ್ಯ ಅದನ್ನು ನೀಡೋದಕ್ಕೋಸ್ಕರ ಭಾಗವತ ಇಷ್ಟು ಬೇರೆ ಬೇರೆ ಪ್ರಸಂಗಗಳನ್ನು ಉಲ್ಲೇಖಿಸ್ತಾ ಇದೆ, ರಾಜರ ಕಥೆಗಳನ್ನು ಹೇಳುತ್ತದೆ, ಹಾಗೆ ಅವಧೂತರ ಕಥೆಗಳನ್ನು ಹೇಳುತ್ತದೆ. ಹೀಗೆ ಎಲ್ಲ ಕಥೆಗಳು ಬರೋದು ಈ ಪ್ರಸಂಗದಲ್ಲೇ ಹೊರತಾಗಿ ಭಾಗವತದ ಪರಮ ಪುರುಷಾರ್ಥ ಇದೆ, ಇದನ್ನೇ ಹೇಳೋದಕ್ಕೋಸ್ಕರ ಭಾಗವತ ಹೊರಟಿದೆ ಅಂತ ಭಾವಿಸಬೇಡಿ. ಇಡೀ ಭಾಗವತ ಹೊರಟಿರೋದೇ ಭಗವಂತನನ್ನು ತಿಳಿಸೋದಕ್ಕೋಸ್ಕರ. ಆ ಭಗವಂತನನ್ನು ತಿಳಿಯಬೇಕು ಅಂತಾದರೆ ಭಗವಂತನನ್ನು ಸಾಕಷ್ಟು ಕಡೆ ವಿಸ್ತೃತವಾಗಿ ಭಾಗವತ ಹೇಳಿದೆ. ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಕಥಾಪ್ರಸಂಗಗಳಲ್ಲಿ ಇಂತಹ ವಿಷಯಗಳನ್ನು ನಿರೂಪಣೆ ಮಾಡಿದ್ದಿದೆ ಭಾಗವತ. ಅದು ಯಾಕೆ ಅಂತಂದರೆ ವಿಜ್ಞಾನ ವೈರಾಗ್ಯ ವಿವಕ್ಷಯ, ಆ ತತ್ವಜ್ಞಾನದ ದಾರ್ಢ್ಯಕ್ಕೋಸ್ಕರ, ವೈರಾಗ್ಯದ ಸಂಪಾದನೆಗೋಸ್ಕರ ಇದನ್ನೆಲ್ಲವನ್ನೂ ಕೂಡ ಹೇಳಿದ್ದಿದೆ. ಆದ್ದರಿಂದ ಪರಮಾತ್ಮನ ಯಶೋಗಾಥೆಯೇ ಇದೆಲ್ಲವೂ ಕೂಡ ಆಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾ ನಿರ್ವೃತಿಸ್ತನುಭೃತಾಂತವ ಪಾದ ಪದ್ಮ ಧ್ಯಾನಾತ್ ಭವಜ್ಜನ ಕಥಾಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥ ಮಾಭೂತ್ ಕಿಂ ವಂತ ಕಾಸಿ ಲುಳಿತಾತ್ ಪತತಾಂ ವಿಮಾನಾತ್. ಬಹಳ ಅದ್ಭುತವಾಗಿರುವಂತಹ ಒಂದು ಶ್ಲೋಕ. ಈ ಭಾಗವತ ಬೇರೆ ಬೇರೆ ಕಥೆಗಳನ್ನು ಹೇಳುತ್ತೆ. ಕೆಲವರಿಗೆ ಇಂತಹ ಪರೀಕ್ಷಿತ್ ರಾಜರಂತಹ ಮಹಾನುಭಾವರ ಚರಿತ್ರೆಯನ್ನು ಕೇಳಿದಾಗಲೇ ಒಂದು ಸಂತೋಷ ಆಗತ್ತೆ, ವಿಚಿತ್ರವಾದ ಆನಂದ ಆಗತ್ತೆ, ಮೋಕ್ಷ ಸುಖಕ್ಕಿಂತ ಒಂದು ಪಟ್ಟು ಹೆಚ್ಚು ಅಂತನ್ನುವ ರೀತಿಯಲ್ಲಿ ಒಂದು ಆನಂದ ಅದರಿಂದ ಸಿಗತ್ತೆ, ಮಹಾಭಾಗವತರ ಕಥಾಶ್ರವಣದಿಂದ ಸಿಗತ್ತೆ. ಅವರಿಗೆ ಪರಮಾತ್ಮ ಅದರಿಂದಲೇ ಅನುಗ್ರಹವನ್ನು ಮಾಡುತ್ತಾ ಇದ್ದಾನೆ. ಭಗವಂತನ ಭಕ್ತರ ಕಥಾಶ್ರವಣವನ್ನು ಮಾಡಿದವರಿಗೆ ಅದಕ್ಕೆ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾ ಇದ್ದಾನೆ. ಹಾಗೆ ಅಂತಹ ಆನಂದ ಕೆಲವರಿಗೆ. ಇನ್ನು ಕೆಲವರಿಗೆ
ಈ ಭಾಗವತರ ಕಥಾಶ್ರವಣದಿಂದ ಏನು ಸಂತೋಷ ಆಗುತ್ತೆ, ಆ ಸಂತೋಷ ಎಷ್ಟರ ಮಟ್ಟಿಗಿರುತ್ತದೆ ಅಂತಂದರೆ, ಭಗವಂತನ ಕಥಾಶ್ರವಣ ಮಾಡಿದರೆ ಎಷ್ಟು ಸಂತೋಷ ಆಗಬೇಕು ಅದಕ್ಕಿಂತ ಹೆಚ್ಚಿನ ಸಂತೋಷ, ಹೆಚ್ಚಿನ ತೃಪ್ತಿ ಅದು ಭಗವಂತನ ಭಕ್ತರ ಕಥಾಶ್ರವಣದಿಂದ ಕೆಲವೊಮ್ಮೆ ಆಗುತ್ತೆ. ಭಗವಂತನ ಕಥಾಶ್ರವಣ ಮಾಡೋದರಿಂದ ಏನು ತೃಪ್ತಿ ಸಿಗಬೇಕು, ಆ ತೃಪ್ತಿ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳಿಗೆ ಎಷ್ಟರ ಮಟ್ಟಿಗೆ ಪುರುಷಾರ್ಥ ಆಗಿರುತ್ತದೆ, ಎಷ್ಟು ಆನಂದವನ್ನು ನೀಡುತ್ತೆ ಅಂತಂದರೆ, ಭಗವಂತನ ಪಾದಧ್ಯಾನವನ್ನು ಮಾಡಿದರೆ ಏನು ಸುಖ ಸಿಗಬೇಕೋ ಆ ಪಾದಧ್ಯಾನಕ್ಕಿಂತಲೂ ಕೂಡ ಹೆಚ್ಚು ಆನಂದ ಭಗವಂತನ ಕಥಾಶ್ರವಣದಿಂದ ಆಗ್ತದೆ. ಆ ಭಗವಂತನ ಜೊತೆಯಲ್ಲಿ ಆ ಮೋಕ್ಷದಲ್ಲಿ ಆನಂದವನ್ನು ಅನುಭವಿಸುವಾಗ ಅದೇನು ಸುಖ ಸಿಗಬೇಕೋ ಅದಕ್ಕಿಂತ ಹೆಚ್ಚಿನ ಆನಂದ ಭಗವಂತನ ಪಾದಧ್ಯಾನದಲ್ಲಿ ಕೆಲವರು ಅದನ್ನು ಕಂಡುಕೊಳ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ರೀತಿ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆನಂದ, ಲೋಕೋ ಭಿನ್ನ ರುಚಿ, ಎಲ್ಲರೂ ಒಂದೇ ರೀತಿ ಅಲ್ಲ. ಕೆಲವರು ಸಂಗೀತದಿಂದಲೇ ಆ ಭಗವಂತನನ್ನು ಮೆಚ್ಚಿಸಿಕೊಳ್ಳೋರಿದ್ದಾರೆ, ಕೆಲವರು ಧ್ಯಾನದಿಂದ ಮೆಚ್ಚಿಸಿಕೊಳ್ಳೋರಿದ್ದಾರೆ, ಕೆಲವರು ನಿರಂತರ ಪಾಠ ಪ್ರವಚನಗಳಿಂದ ಭಗವಂತನನ್ನು ಮೆಚ್ಚಿಸಿಕೊಳ್ಳೋರಿದ್ದಾರೆ. ಒಟ್ಟು ಮನಸ್ಸು ಏಕಪ್ರಕಾರವಾಗಿ ಭಗವಂತನಲ್ಲಿ ನೆಲೆಗೊಂಡಿರಬೇಕು, ಅದರಿಂದ ವಿಶೇಷವಾದಂತಹ ತೃಪ್ತಿಯಾಗತ್ತೆ. ಆ ತೃಪ್ತಿ ಅದು ಕೆಲವೊಮ್ಮೆ ಮೋಕ್ಷದ ಆನಂದಕ್ಕಿಂತಲೂ ಮಿಗಿಲಾಗಿರುತ್ತದೆ. ಯಾ ನಿರ್ವೃತಿ, ಅದೇನು ಆನಂದ, ಆ ತೃಪ್ತಿ ಸಂತೋಷ ಇದೆ, ಅದು ಇದೆಲ್ಲದಕ್ಕಿಂತಲೂ ಮಿಗಿಲಾಗಿರುತ್ತದೆ, ಮೋಕ್ಷಕ್ಕಿಂತಲೂ ಮಿಗಿಲಾಗಿರುತ್ತದೆ. ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂವಂತಕಾಸಿ ಲುಳಿತಾತ್ ಪತತಾಂ ವಿಮಾನಾತ್. ಅಂತಕಾಸಿ ಲುಳಿತಾತ್, ಆ ಸ್ವರ್ಗದ ಸುಖ ಏನಿದೆ, ಸ್ವರ್ಗ ಸುಖಕ್ಕಿಂತ ಭೂಮಿಯಲ್ಲಿಯೇ ಆ ಭಗವಂತನ ಕಥಾಶ್ರವಣ, ಇಲ್ಲ ಭಾಗವತರ ಕಥಾಶ್ರವಣ, ಇಲ್ಲ ಭಗವಂತನ ಪಾದಧ್ಯಾನ, ಇಲ್ಲ ಭಗವಂತನ ಆ ಚಿಂತನೆ, ನಿರಂತರವಾದಂತಹ ಭಗವಂತನ ಜೊತೆ ಸಾಮೀಪ್ಯದ ಆ ಅನುಭವ ಏನಿದೆ ಅದು ಸ್ವರ್ಗ ಸುಖಕ್ಕಿಂತ ದೊಡ್ಡದು ಅಂತ ಇನ್ನೇನು ಹೇಳಬೇಕು. ಮೋಕ್ಷ ಸುಖಕ್ಕಿಂತಲೇ ದೊಡ್ಡದಾಗಿರುವಾಗ ಸ್ವರ್ಗ ಸುಖಕ್ಕಿಂತ ದೊಡ್ಡದು ಅಂತ ಇನ್ನೇನು ಹೇಳಬೇಕು. ಸ್ವರ್ಗ ಸುಖ ಎಂಥದ್ದು, ಅದು ಅಲ್ಪವಾಗಿರುವಂಥದ್ದು. ಯಮಧರ್ಮರಾಜರು ಪೆಟ್ಟನ ಕೊಡ್ತಾರಂತ, ಕಿಮು ಅಂತಕ ಅಸಿಲುಳಿತಾತ್, ಯಮಧರ್ಮರಾಜರ ಖಡ್ಗ ಪ್ರಹಾರಕ್ಕೆ ವಿಮಾನವೇ ಜಾರಿ ಬೀಳುತ್ತದೆ. ಅಂದರೆ ಸ್ವರ್ಗವನ್ನು ನಾವು ಯಾವ ವಿಮಾನವನ್ನು ಏರಿ ಹೋಗಿದ್ದೇವೋ ಆ ವಿಮಾನವೇ ಹೊಡೆತಕ್ಕೆ ಕೆಳಗೆ ಬೀಳುತ್ತಿರುವಾಗ ವಿಮಾನದೊಳಗಿರುವ ನಾವು ಕೆಳಗೆ ಬೀಳುತ್ತೇವೆ. ಹೀಗೆ ಅಂದರೆ ಅದರ ಮಾತಿನ ಅಭಿಪ್ರಾಯ, ಸ್ವರ್ಗದ ಸುಖ ತಾತ್ಕಾಲಿಕ, ಅದು ಶಾಶ್ವತ ಸುಖ ಅಲ್ಲ. ಅಂತಹ ಸ್ವರ್ಗ ಸುಖಕ್ಕಿಂತ ಈ ಸುಖ ದೊಡ್ಡದು ಅಂತ ಇನ್ನೇನು ಹೇಳಬೇಕು. ಹೀಗಾಗಿ ಆ ಧ್ಯಾನದಲ್ಲಿ, ಪರಮಾತ್ಮನ ಪಾದಚಿಂತನೆಯಲ್ಲಿ, ಭಗವಂತನ ಕಥಾಶ್ರವಣದಲ್ಲಿ, ಭಗವಂತನ ಭಕ್ತರ ಮಹಿಮೆಯ ಶ್ರವಣದಲ್ಲಿ, ಇದರಲ್ಲಿ ಒಂದು ವಿಚಿತ್ರವಾದ ಆನಂದ ಇದೆ ಅನ್ನುವ ಮಾತನ್ನು ನೀಡ್ತಾ ಅದನ್ನು ತೋರಿಸಿಕೊಡ್ತಾ ಕೊನೆಯಲ್ಲಿ ವೈರಾಗ್ಯ ಪ್ರಕರಣದ ಕೊನೆಯ ನುಡಿ ಇದು, ಕೊನೆಯ ಪದ್ಯವನ್ನು ಇದನ್ನು ನೀಡ್ತಾ ಇದ್ದಾರೆ. ನಾವು ವೈರಾಗ್ಯವನ್ನು ಸಂಪಾದಿಸಿಕೊಳ್ಳಬೇಕು ಯಾಕೆ, ವಿಷಯದಲ್ಲಿ ಆಸೆಯನ್ನು ಬಿಡಬೇಕು ಯಾಕೆ ಅಂದರೆ, ನಮಗೆಲ್ಲರಿಗೂ ಒಂದು ಭಾವನೆ ಇದೆ, ಸಂಸಾರದಲ್ಲಿ ಹೆಚ್ಚಿನ ಸುಖ ಇದು, ಸಂಸಾರ ಬಿಟ್ಟು ನಾವು ಮೇಲಕ್ಕೆ ಸ್ವರ್ಗಕ್ಕೆ ಹೋದರೆ ಅಲ್ಲಿ ವಾಸ್ತವವಾಗಿ ಹೆಚ್ಚಿನ ಆನಂದ ಇದೆ ಅಂತ. ಯಾಕೆ ಅಷ್ಟು ಆಸೆ ಪಡ್ತೀರಾ ಅಂತಾರೆ ವಿಷ್ಣು ತೀರ್ಥರು. ಸಂಸಾರದ ಈ ಸುಖ, ಈ ಸುಖಕ್ಕಿಂತ ದೊಡ್ಡದು ಆ ಸುಖ ಅಂತನೋ ಭಾವನೆಯನ್ನು ಬಿಡಿ, ಆ ಸ್ವರ್ಗ ಸುಖ ಏನಿದೆ ಆ ಸ್ವರ್ಗ ಸುಖಕ್ಕಿಂತ ಹೆಚ್ಚಿನ ಸುಖ ಇಲ್ಲೇ ಇದೆ ಅಂತ ತೋರಿಸಿಕೊಡ್ತಾರೆ. ಆ ಸ್ವರ್ಗ ಸುಖಕ್ಕಿಂತ ಹೆಚ್ಚಿನ ಆನಂದ ಇಲ್ಲಿದೆ. ಎಲ್ಲಿದೆ ಈ ಆನಂದ ಅಂತಂದರೆ, ಕೇಳಿ ಒಮ್ಮೆ ಭಗವಂತನ ಭಕ್ತರ ಕಥಾಶ್ರವಣವನ್ನು ಮಾಡಿ ನಿಮಗೆ ಅದರ ಅನುಭವ ಆಗತ್ತೆ, ಭಗವಂತನ ಪಾದಚಿಂತನೆ ಮಾಡಿ ನಿಮಗದು ಗೊತ್ತಾಗತ್ತೆ, ಭಗವಂತನ ಆ ದಿವ್ಯವಾದ ರೂಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನ ಲೀಲೆಗಳನ್ನು, ವಿವಿಧ ಲೀಲೆಗಳನ್ನು ಅದನ್ನು ಚಿಂತನೆ ಮಾಡ್ತಾ ಹೋಗಿ ನಿಮಗೆ ಅನುಭವಕ್ಕೆ ಬರುತ್ತದೆ, ಯಾವ ಸುಖವೂ ಅದರ ಮುಂದೆ ಏನೂ ಅಲ್ಲ ಅನ್ನೋದು ಅನುಭವಕ್ಕೆ ಬರುತ್ತದೆ. ಆದ್ದರಿಂದ ಈ ವಿಷಯಗಳ ಆಸೆಯನ್ನು ಪರಿತ್ಯಾಗ ಮಾಡಿ ಭಗವಂತನ ಕಡೆಗೆ ಬನ್ನಿ, ಭಗವಂತನ ಭಕ್ತರ ಕಡೆಗೆ ಬನ್ನಿ, ಅವರ ಕಥೆಗಳನ್ನು, ಭಗವಂತನ ಕಥೆಗಳನ್ನು, ಅವರ ಮಹಿಮೆಗಳನ್ನು ಮೆಲುಕು ಹಾಕಿ ಅದರ ಆನಂದವನ್ನು ಅನುಭವಿಸಿ. ನಾವು ಹೇಳ್ತಾ ಇರೋದು ಎಲ್ಲವನ್ನು ಬಿಡಿ ಬಿಡಿ, ಚೀರ ವಲ್ಕಲ ಧಾರಿಗಳಾಗಿ, ಜಟಾಧಾರಿಗಳಾಗಿ ನೀವು
ಎಲ್ಲ ಸುಖಗಳಿಂದ ವಂಚಿತರಾಗಿ ಅಂತ ನಾನು ಹೇಳಲಿಕ್ಕೆ ಹೋಗ್ತಿಲ್ಲ. ನಿಜವಾದ ಸುಖದಿಂದ ನೀವು ವಂಚಿತರಾಗಿದ್ದೀರಾ? ಆ ಸುಖಕ್ಕೋಸ್ಕರ ಈ ಅಲ್ಪವಾದ ಸುಖವನ್ನು ಪರಿತ್ಯಾಗ ಮಾಡಿ. ಅಲ್ಪ ಸುಖ ಬಿಟ್ಟು ನೀವು ದೊಡ್ಡ ಸುಖವನ್ನು, ದೊಡ್ಡ ನಿಧಿಯನ್ನು ಹೊಂದಿ ಅನ್ನುವ ಭಾವನೆಯಲ್ಲಿ ವಿಷ್ಣು ತೀರ್ಥರು ಈ ಮಾತನ್ನು ನಮಗೆ ಉಪದೇಶಿಸ್ತಾ ಇದ್ದಾರೆ. ಈ ಉಪದೇಶ ನಮ್ಮೆಲ್ಲರಿಗೂ ಕೂಡ ಹೃದ್ಗತ ಆಗಲಿ, ಅದು ಹೃದಯಗಾಮಿಯಾಗಿ ನಾವು ಅದರಂತೆ ಅನುಷ್ಠಾನ ಮಾಡುವಂತಾಗಲಿ ಅಂತನ್ನುವ ಪ್ರಾರ್ಥನೆಯ ಜೊತೆಯಲ್ಲಿ ಜ್ಞಾನಗಮ್ಯ ಇದೇನೋ ಒಂದು ಒಳ್ಳೆಯ ಚಿಂತನೆಯನ್ನು ನೀಡುವುದಕ್ಕೆ ಮುಂದಾಗಿದೆ. ಈ ಜ್ಞಾನಗಮ್ಯದ ಸಮಸ್ತ ಸದಸ್ಯರಿಗೂ ಕೂಡ ವೇದವ್ಯಾಸ ದೇವರ ವಿಷ್ಣು ತೀರ್ಥರ ವಿಶೇಷವಾದ ಅನುಗ್ರಹವನ್ನು ಪ್ರಾರ್ಥಿಸ್ತಾ, ಇಂತಹ ಒಂದು ಉತ್ತಮವಾದ ಚಿಂತನೆ, ವೈರಾಗ್ಯ ಪ್ರಕರಣ ಕೇಳುವಾಗಲೇ ವೈರಾಗ್ಯ ಕೆಲವರಿಗೆ ಬರ್ತದೆ. ಇದ್ಯಾಕೆ ನಮಗೆ ವೈರಾಗ್ಯ, ನಮಗೆ ಇದು ಬೇಕಾಗಿಲ್ಲ, ಭಕ್ತಿಯ ಬಗ್ಗೆ ಹೇಳಿ ಸಾಕು ಅಂತ. ಹಾಗಲ್ಲ, ಈ ವೈರಾಗ್ಯ ಅದು ಎಷ್ಟು ಅಗತ್ಯ ಅನ್ನೋದನ್ನು ವಿಷ್ಣು ತೀರ್ಥರು ಎಷ್ಟು ಸ್ವಾರಸ್ಯಪೂರ್ಣವಾಗಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೇ ಅದರಿಂದ ಸಿಗುವ ಲಾಭ ಏನು ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ದೊಡ್ಡ ಪುರುಷಾರ್ಥವನ್ನು ನಾವು ಹೊಂದಲಿಕ್ಕೆ ಅವಕಾಶ ಇದೆ. ಅಂತಹ ಒಂದು ಉತ್ತಮವಾದ ವೈರಾಗ್ಯ ಪ್ರಕರಣದ ಚಿಂತನೆಯನ್ನು ವಿಷ್ಣು ತೀರ್ಥರು ನಮಗೆ ಭಾಗವತ ಸಾರೋದ್ಧಾರ ಗ್ರಂಥದಲ್ಲಿ ಏನು ನೀಡಿದ್ದಾರೆ. ಅವರು ಸ್ವತಃ ಅವಧೂತರು, ಅವರು ಆ ಎಲ್ಲ ರೀತಿಯ ವೈಭವಗಳನ್ನು ಅನುಭವಿಸಿ ಅದನ್ನು ತಿರಸ್ಕರಿಸಿ ವಿರಕ್ತಿಯನ್ನು ಹೊಂದಿ ಅವರು ವಾನಪ್ರಸ್ಥಾಶ್ರಮಿಗಳಾಗಿ ನಂತರದಲ್ಲಿ ಸನ್ಯಾಸಿಗಳಾಗಿ ಮೆರೆದಿದ್ದಾರೆ. ಅಂತಹ ಮಹಾನುಭಾವರು ಅವಧೂತ ಶಿರೋಮಣಿಗಳಾದ ವಿಷ್ಣು ತೀರ್ಥರ ಈ ದಿವ್ಯ ಉಪದೇಶವಾಣಿ, ಅದು ಭಾಗವತ ಸಾರೋದ್ಧಾರ ಗ್ರಂಥದ ವೈರಾಗ್ಯ ಪ್ರಕರಣದ ಚಿಂತನೆಯನ್ನು ಆಲಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಆ ವಿಷ್ಣು ತೀರ್ಥರು ವೇದವ್ಯಾಸದೇವರು ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡಲಿ, ಶ್ರೇಯಸ್ಸನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ, ಇದಕ್ಕೆ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ಸುಧಾ ಗೋಟೂರ್ ಅವರು ಹಾಗೂ ಅವರ ಕುಟುಂಬದವರು ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಪರಮಾತ್ಮನ ಅನುಗ್ರಹ, ಶ್ರೀಕೃಷ್ಣನ ಅನುಗ್ರಹ, ಅದೇ ರೀತಿಯಲ್ಲಿ ವೇದವ್ಯಾಸದೇವರ ವಿಷ್ಣು ತೀರ್ಥರ ಅನುಗ್ರಹವಾಗಲಿ ಅಂತ ಅಪೇಕ್ಷಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರುಮಧ್ವೇಶಾರ್ಪಣಮಸ್ತು.